डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ವರ್ಷ ಕಳೆದ ನಂತರ ನಮಗೆ ಗ್ರ್ಯಾಂಡ್ ರೈಸ್ ಸಂಘ ಬಂದಿತ್ತು. ರೈಸ್ ಸಂಘ ಹುಟ್ಟಿ ಬಹಳ ವರ್ಷ ಆಗಿದ್ವು. ಇವತ್ತು ನೀವು ಬಂದ್ ಮಾಡಿಕೊಂಡಿದ್ರ ಬಹಳ ಸಂತೋಷ. ಬಹಳ ನಿಧಾನವಾಗಿ ಬಂದ್ ಮಾಡಿಕೊಂಡಿದ್ರು. ಹೆಚ್ಚಿನದಾಗಿ ಭಾಗವಹಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಇವತ್ತು ಸಂಘಟನೆ ಯಾಕಪ್ಪ ಅಂದ್ರೆ ನಮ್ಮ ಉಳಿದಾದ ಸಂಘಟನೆ ರೈತರ ಉಳಿವೆ ಸಂಘಟನೆಯ ಆಶೀರ್ವಾದ. ಆದ್ರಿಂದ ಎಲ್ಲ ರೈತ ಬಾಂಧವರು ಇವತ್ತು ಏನು ವಿಷಯದಿಂದ ಯಾವುದೇ ಕಾರ್ಯಕ್ರಮ ಕರೆ ಕೊಟ್ಟು ಸಂಘಟನೆಗಳು ಬರಬೇಕು. ಹೋರಾಟದ ತಿರುಮುರುಗಳನ್ನ ನೀವು ಕೇಳ್ಕೊಬೇಕು. ಯಾಕೆಂದ್ರೆ ಇವತ್ತು ಇವತ್ತು ಒಂದನೇ ಕ್ಲಾಸ್ ಸಂಘಟನೆ ಶಿಸ್ತು ಏನೂ ಗೊತ್ತಿಲ್ಲ. ಆದ್ರಿಂದ ಸಂಘಟನೆ ಶಿಸ್ತು ಹೆಂಗಪ್ಪ ಬಂತು ಅಂದ್ರೆ ಒಂದು ನಾಲ್ಕಾರು ಸಭೆಗಳಿಗೆ ಬಂದು ಆ ಸಭೆಗಳಲ್ಲಿ ವಿಚಾರ ತಿಳ್ಕೊಂಡು ಆಮೇಲೆ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ರೈತ ಮಹಿಳೆಯರು ರೈತ ಮಹಿಳೆಯರು ಬಹಳ ಪಾತ್ರ ಇದೆ. ಇವತ್ತು ರೈತರಿಗೆ ಮಹಿಳೆಯರಿಂದಲೇ ವ್ಯವಸಾಯ ಏನೋ ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೆ ರೈತರವರಿಗೆ ಮಹಿಳೆಯರಿಂದಲೇ. ಆದ್ರಿಂದ ತಾವೆಲ್ಲರೂ ಹೋರಾಟಕ್ಕೆ ಸಮೃದ್ಧಿಯಾಗಬೇಕು. ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಬರ್ತವೆ ಸಂಘಟನೆಗಳಿಗೆ. ಅದಕ್ಕೆ ತಮ್ಮದೇ ಆದಂತ ಕರ್ತವ್ಯ ಆಡಬೇಕು. ನಾವೇನು ಯಾವ್ದು ಸರ್ಕಾರ ದುಡ್ಡಿಲ್ಲ, ನಮ್ಗೆ ಯಾವ್ದೇನಿಲ್ಲ. ಇಲ್ಲ ನಿಮ್ಮಲ್ಲಿ ಯಾಕೆ ಆರ್ಥಿಕ ಚೈತನ್ಯ ಬರಲಿಲ್ಲ? ನಿಮ್ಮಲ್ಲಿ ಯಾಕೆ ವಿವೇಕ ವಿಚಾರ ಬರಲಿಲ್ಲ? ನಿಮ್ಮಲ್ಲಿ ಬಡತನ ಯಾಕೆ ತಾಂಡವ ಆಡ್ತಾ ಇದೆ? ನೀವು ಹುಟ್ಟಿದಿರಿ, ಬದುಕ್ತಾ ಇದ್ದೀರಿ, ಒಂದೇ ಜೀವನ. ಈ ಜೀವನದಲ್ಲಿ ಏನೇನನ್ನು ಅನುಭವಿಸ್ಬೇಕು, ಯಾವ್ಯಾವ ರೀತಿ ಬದುಕಬೇಕು, ಅದನ್ನೆಲ್ಲದನ್ನು ಇದೇ ಜೀವನದಲ್ಲಿ ಅನುಭವಿಸಿ ಸಾಯ್ಬೇಕು. ಅದು ಯಾಕೆ ನಿಮಗೆ ಅರ್ಥ ಆಗಿಲ್ಲ? ಮತ್ತೆ ನಿಮಗೆ ಈ ಸೌಲಭ್ಯ ಸಿಗದೇ ಇರೋದ ಕಾರಣ ಏನು? ನಿಮ್ಮ ಪಕ್ಕದ ಹಳ್ಳಿಗಳು ನಾಗರಿಕತೆಯಿಂದ ಬದುಕ್ತಾ ಇದ್ದಾವೆ, ಎಲ್ಲ ಸೌಲಭ್ಯಗಳನ್ನು ಇಟ್ಕೊಂಡು, ಹೌದಲ್ವಾ? ನಿಮ್ಮ ಹಳ್ಳಿಯಲ್ಲಿ ಯಾಕಿಲ್ಲ? ಶಿಕ್ಷಣದ ಕೊರತೆ ಸರ್, ಶಿಕ್ಷಣದ ಕೊರತೆ. ಸರಿಯಾದ ಶಿಕ್ಷಣವನ್ನ ದೇಶ ಸಮಾಜ ಸಾಮಾನ್ಯವಾಗಿ ದೇಶದಲ್ಲಿ ಸಾಮೂಹಿಕವಾಗಿ ಸಮಾನವಾಗಿಯೇ ಕೊಡ್ತಾ ಇದೆ. ನೀವು ತಗೋಬೇಕಾದ ಶಿಕ್ಷಣವನ್ನು, ಶಿಕ್ಷಣದ ಕೊರತೆಯನ್ನು ನೀವೇ ಮಾಡ್ಕೊಂಡಿರೋದು. ಮಕ್ಕಳಿಗೆ ಸರಿಯಾದ ಎಜುಕೇಶನ್ ಕೊಡೋ ಜವಾಬ್ದಾರಿ ನಿಮ್ಮದೇನೆ. ಶಾಲೆ ಇಲ್ಲ, ನಿಮ್ಮ ಹಳ್ಳಿನಲ್ಲಿ ಕಳಿಸ್ಬೇಕಲ್ವ ಮಕ್ಕಳನ್ನು. ಈ ಎಲ್ಲ ಏರುಪೇರುಗಳು ಕೂಡ ನಿಮ್ಮನ್ನ ಇನ್ನೊಂದು 20 ವರ್ಷ ಹಿಂದಕ್ಕೆ ಬದುಕ್ತಾ ಇದ್ದೀರಿ ಅಂತ ಭಾವಿಸುತ್ತೆ. ನಿಮಗೆ ಒಂದು 20 ವರ್ಷ ಹಿಂದೆ ಹೆಂಗೆ ಬದುಕಬೇಕಾಗಿತ್ತು ಆ ರೀತಿ ನೀವು ಇವತ್ತು ಬದುಕ್ತಾ ಇದ್ದೀರಿ ಅಂತ ನನ್ನ ಅಭಿಪ್ರಾಯ ಬರ್ತಾ ಇತ್ತು. ಇದು ಬದಲಾವಣೆ ಬೇಕಾ ಬೇಡವೋ? ಬೇಕಾ ಬೇಡ ಬದಲಾವಣೆ? ಮೊದಲು ನೀನು ಬೆಳೆದಂತಹ ಬೆಳೆಗೆ ಲಾಭ ಬರುವಂತಹ ಬೆಲೆ ಬೇಕು. ನಿಮಗೆ ಲಾಭ ಬರುವಂತಹ ಬೆಲೆ ಸಿಕ್ಕಾಗ ನೀನು ಗೌರವದಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳೆ ಕಡಿಮೆ
ಎಷ್ಟು ಜನರದ ಭೂಮಿ ನಿರ್ಮೂಲಾಗಿದೆ? 90% ಆಗಿದೆ ಸರ್. ಹೆಚ್ಚು ಕಡಿಮೆ ಈ ಊರಲ್ಲಿ 90% ಆಗಿದೆ. 90% ಆಗಿದೆ ಸರ್. 90% ಏನ್ ನಿದ್ದೆ ಮಾಡ್ತಾ ಇದ್ರಿ ಎರಡು ವರ್ಷ? ಸರ್ ಮುಂಚೆ ಅದನ್ನು ಭೂಮಿನ ಏನು ದುಡ್ಡು ಕೊಡದಂಗೆಲ್ಲ ವಶಪಡಿಸ್ಕೊಂಡಿರೋದು ಸರ್. ಅದು ಈಗ ಇವ್ರಿಗೆ ರೈತರಿಗೆ ಜಮೀನೇ ಇಲ್ಲ. ಈಗ ನೀರು ಜಮೀನು ನಿಮ್ದಲ್ಲ, ನೀವು ಮಾಡ್ತಾ ಇದ್ರಿ ಅಲ್ವಾ? ಅದರಲ್ಲಿ ಬೆಳೆ ಬೆಳ್ಕೊಂಡು ಬದುಕಿದ್ದೀರಿ. ಆಯ್ತಪ್ಪ, 89 ವರ್ಷ ಕಳೆದ ಮೇಲೆ ನೀರು ಮುಳುಗಾಗಿದೆ, ಮತ್ತೆ 89 ವರ್ಷ ನೀವು ಬದುಕೊಂಡು ಬದುಕಿದ್ದೀರಲ್ಲ. ನೋಡೋ, ಭೂಮಿ ಯಾವ್ದಾದ್ರು ಇರ್ಲಿ, ಪ್ರಶ್ನೆ ಅದಲ್ಲ. ಭೂಮಿ ಯಾವ್ದಾದ್ರು ಇರ್ಲಿ, ಆಯ್ತು. ಈಗ 2 ವರ್ಷ ಅಂತ ಇಟ್ಕೊ, ಕಳೆದ ವರ್ಷ ಕುಂತು ಆದ್ರೆ ಅದ್ರಿಂದ 3 ವರ್ಷ ಒಂದಷ್ಟು ನೀರು ಬಿಟ್ಟರು, ಅವಾಗೇನು ಮುಳುಗಡೆ ಆಗಿಲ್ಲ ನಿಮ್ ಜಮೀನು. ಭದ್ರಾ ಮೇಲ್ದಂಡೆ ನೀರನ್ನು ಬಿಟ್ಟಾಗ ಮುಳುಗಡೆ ಏನು ಆಗಿಲ್ಲ ನಿಮ್ದು, ಯಾಕಂದ್ರೆ ಅಷ್ಟು ನೀರು ಬಿಟ್ಟಿದ್ರು ಇಲ್ಲ ಅವರು. ಈಗ ಡ್ಯಾಮ್ ಭರ್ತಿ ಆದ್ಮೇಲೆ ನಿಮ್ದು ನೀರು ಮುಳುಗಾಗಿದೆ, ಭೂಮಿ ಇಲ್ಲ, ಏನೇ ಮಾಡ್ಲಿಕ್ಕೆ ಹೋದಲ್ವಾ? ಏನ್ ಮಾಡಿದ್ರಿ? ಇಷ್ಟೇ, ನೀವು ಸರ್ಕಾರಕ್ಕೆ ಏನಾದ್ರೂ ಮನವಿ ಮಾಡ್ಕೊಂಡಿದ್ದೀರಾ? ಏನು ಮಾಡಿಲ್ಲ. ಮತ್ತೆ ಹೆಂಗೆ ಹಿಂಗಾದ್ರೆ ನಿಮ್ಮನ್ನ ನೀವೇ ನರಕಕ್ಕೆ ತಳ್ಕೊಂಡಂಗಾಗಿದೆ ನಿಮ್ ಸ್ಥಿತಿ. ಬದಲಾಯಿಸ್ಕೊಳ್ರಿ, ಜೀವನನ ಸುಂದರ ಮಾಡ್ಕೊಳ್ಳೋದು ನಾವೇನೆ, ನರಕ ಮಾಡ್ಕೊಳ್ಳೋದು ನಾವೇನೆ. ನಾಯಿಗರಿ ಏನು ಬದುಕಿದೆ ಏನು ಅರ್ಥ ಇಲ್ಲ ಜೀವನದಲ್ಲಿ. ನಾವು ಒಂದಿಷ್ಟು ವ್ಯವಸ್ಥಿತವಾಗಿ ಗೌರವದಿಂದ ಬದುಕ್ಲಿಕ್ಕೀನಿ. ಲೇಟಿ ಶೇಖರ್ ಹತ್ರ ಹೋದ್ವಿ, ಜಮೀನು ಕೊಡಿಸ್ತೀವಪ್ಪ, ನೀವು ಗುಳ್ದಾಗ ಹೋಗ್ಬಾರ್ದ್ರೆ ಗೊಳ್ರೆ ನಿಮ್ಗೆ ಸಮ ನಾವು ಮಾಡ್ಕೊಡ್ತೀವಿ ಅಂದ್ರು. ಹಂಗಾಡಿ ಹಿಂಗೆ 6 ತಿಂಗಳಾಯ್ತು ಲೇಟಿ ಸೋತ ಬೋದ್ರು ಗೋಯಿಂದ ಮೊನ್ನೆ ಹೋದ್ವಿ. ಆಯ್ತು, ನನ್ನ 4-5 ತಿಂಗಳು ಸುಮ್ಕಿರಿ, ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. 4-5 ತಿಂಗಳಲ್ಲ 3 ತಿಂಗಳು ಜಾಸ್ತಿ ಆಗಿವತ್ತು, ನೀವು ಯಾರು ಇಲ್ಲ. ಆಯ್ತು ನೋಡಿ, ನಿಮ್ಗೆ ಶೇಖರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಗಿರ್ಬೋದು, ಗೋವಿಂದಪ್ಪ ಮಾಡ್ಕೊಡ್ತೀವಿ ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಇರ್ಬೋದು. ಆದ್ರೆ ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕು, ನಿಮ್ಮನ್ನ ಯಾರು ಕಾಪಾಡಕ್ ಬರಲ್ಲ. ಯಾರು ನಿಮ್ಮನ್ನ ಕಾಪಾಡ್ತೀವಿ ಅಂತ ಗೊತ್ತಿರಣ್ಣಪ್ಪ, ಯಾರು ಬರಲ್ಲ. ನಮ್ಮನ್ನ ನಾವೇ ಕಾಪಾಡ್ಕೋಬೇಕು, ನಮ್ಮನ್ನ ನಾವೇ ನಂಬಬೇಕು. ಅವ್ರು ಯಾರಾದ್ರೂ ನಿಮ್ಮನ್ನ ಕಾಪಾಡ್ತೀವಿ ಅಂತ ಬರೋರು, ಅವ್ರು ಸ್ವಾರ್ಥ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅಷ್ಟು. ಅವ್ರು ಸ್ವಾರ್ಥಕ್ಕೋಸ್ಕರ ನಿಮ್ಮ ಹತ್ರ ಬಂದು ನಿಮ್ಮನ್ನು ಬಳಸ್ಕೊಂಡು ಬಾಳೆ ಎಲೆ ತರ ಬಿಸಾಕು ಹೋಗ್ತಾರೆ. ಅದಕ್ಕೆ ಇಲ್ಲೇ ತನಕ ಏನ್ ಮಾಡಿದ್ರು ಆಗಿದೆ, ತಪ್ಪಾಗಿದೆ, ಮುಂದೆ ಬದಲಾಯಿಸ್ಕೊಳ್ಳೋಣ. ಬದಲಾಯಿಸ್ಕೊಳ್ಳಿರ್ತಾನೆ, ಬದಲಾಯಿಸ್ಕೋಬೇಕು ಅಂತ ಹೇಳಿರಿ. ನೀವೆಲ್ಲರೂ ಜವಾಬ್ದಾರಿಯಿಂದ ನಡ್ಕೋಬೇಕು. ಒಂದ್ ವಾರ ಕಳೀಲಿ, ಒಂದ್ ವಾರ ನಾನು ಇರಲ್ಲ, ಒಂದ್ ಸಭೆ ಸೇರೋಣ. ನಿಮ್ ಸಮಸ್ಯೆಗಳೇನು, ನಿಮ್ಮ ಜಮೀನಿನ ನಿಮ್ಮ ಹಳ್ಳಿಯ ವ್ಯಾಪ್ತಿಯಲ್ಲಿ ಎಲ್ಲಿ ಸರ್ಕಾರಿ ಭೂಮಿ ಇದೆ, ಎಷ್ಟು ಎಕರೆ ಇದೆ, ಬದುಕಲಿಕ್ಕೆ ಅವಕಾಶ ಇದೆ, ಸಂವಿಧಾನ ಅವಕಾಶ ಕೊಟ್ಟಿದೆ. ಈ ಭೂಮಿಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಭೂಮಿಯನ್ನ ಉಳುಮೆ ಮಾಡಿ ಅದರಲ್ಲಿ ಜಮೀನು ಬೆಳೆಯನ್ನು ಬೆಳ್ಕೊಂಡು ಅನ್ನ ತಿಂದು ಬದುಕುವ ಹಕ್ಕನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಅದರಲ್ಲೇ ಒಂದೊಂದು ಕಡೆಗೆ ಒಂದೊಂದು ವ್ಯತ್ಯಾಸಗಳು, ಕಾನೂನು ತೊಡಕುಗಳು ಆಗಿರ್ಬಹುದು, ಅದನ್ನ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ. ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಎಲ್ಲಿ ಕಂದಾಯ ಭೂಮಿ ಇದೆ, ಗೋಮಾಳನೋ ಹುಲ್ಬಲ್ಲಿಕರನೋ ಭೂಮಿ ಎಲ್ಲಿದೆ ಅಲ್ಲಿ ಪತ್ತೆ ಹಚ್ಕೊಂಡ್ರಿ, ಪಾಣಿಗಳು ತಗೊಂಡ್ರಿ, ಆ ಮುಟೇಷನ್ಗಳು ತಗೊಂಡ್ರಿ, ಬರ್ರಿ ಒಂದ್ಸರಿ ಮಾತಾಡೋಣ, ತಹಸೀಲ್ದಾರ್ ಹತ್ರ ಕುತ್ಕೊಂಡು ಇಲ್ಲ DC ಹತ್ರ ಹೋಗೋಣ, ಮಾತಾಡೋಣ. ನಿಮಗೆ ಏನು ಸೌಲಭ್ಯ ಮಾಡಿಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವರು ನಮ್ಮ ಹತ್ರ ಬಂದರು. ಒಂದು ವಿಷಯ ತಿಳಿಸಿದಾಗ ಆಯಿತು ಮಾಡೋಣ, ಇವೆಲ್ಲ ಮುದ್ದೆಯಾಗಲಿ ಅಂತೇಳಿ ತಿಳಿಸಿದೆ. ಅದರಂತೆ ಈ ಕಾರ್ಯಕ್ರಮನ ಚಾಲನೆ ಮಾಡಿದ್ದಾರೆ. ಇವತ್ತೇನು ರೈತ ಸಂಘ ಇವತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿ ನಿಮ್ಮ ಊರಿಗೆ ಒಂದು ಹೊಸ ಕಳೆಯನ್ನು ನೀವೇ ತಂದ್ಕೊಳ್ತಾ ಇದ್ದೀರಾ. ಯಾಕಪ್ಪ ಅಂದ್ರೆ ರೈತ ಸಂಘ ಅಂತಂದ್ರೆ ಇಲ್ಲಿ ಸೇರಿರೋ ಮುಖಂಡಗೋಸ್ಕರ ರೈತ ಸಂಘ ಅಲ್ಲ,
ಇಡೀ ನಿಮ್ಮ ಗ್ರಾಮದ ಎಲ್ಲರ ಒಳಿತಿಗಾಗಿ ರೈತ ಸಂಘ. ರೈತ ಸಂಘ ಯಾಕೆ? ಎಲ್ಲರಿಗೋಸ್ಕರ ರೈತ ಸಂಘ. ಇದು ರೈತ ಸಂಘ ಸುಮ್ಮನೆ ಯಾರೋ ಮಾಡ್ಕೊಂಡು ಹೋಗ್ತಾರೆ, ಅಸಂತವಲ್ಲ ಕೇಳ್ಯಾರ ಅಂತ ತಿಳ್ಕೋಬೇಡಿ. ಇಡೀ ಗ್ರಾಮದ ಎಲ್ಲರ ಭವಿಷ್ಯಕ್ಕೆ ಎಲ್ಲರ ಅನುಕೂಲಕ್ಕಾಗಿ ರೈತ ಸಂಘ ಕಟ್ಟೋರು. ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ, ಹಸಿರು ಶಾಲೆ ಹಾಕೊಂಡ್ರೆ ಮಾತ್ರ ರೈತ ಸಂಘ ಕರೋ ಅಂತ ಹೇಳ್ಬಿಟ್ಟು ತಪ್ಪು. ಆ ತರ ತಿಳ್ಕೋಬೇಡಿ. ಎಲ್ಲರೂ ಸೇರೋ ರೈತ ಸಂಘ ಆಗೋದು, ಎಲ್ಲರಿಗೋಸ್ಕರ ರೈತ ಸಂಘ ಆಗೋದು. ಇದು ನಿಮ್ಮ ಊರಿನ ಏನಾದರೂ ಸಮಸ್ಯೆಗಳು ಬಂದ್ರೆ ಈ ರೈತ ಸಂಘದ ಮುಖಾಂತರ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು. ನಿಮ್ಮ ಊರಿಗೆ ಯಾವ್ದಾರ ಬರಬಾರದ ಸಮಸ್ಯೆಗಳು ಬಂದ್ರೆ ಈ ರೈತ ಸಂಘದಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು. ನಿಮ್ಮ ಊರಿಗೆ ಏನಾದರೂ ಬೇಕು ಸವಲತ್ತುಗಳು ಅಂದ್ರೆ ಈ ರೈತ ಸಂಘದಿಂದ ಸುಲಭವಾಗಿ ನೀವು ಮಾಡ್ಕೊಂತಕ್ಕಂತ ಒಂದು ಸಂಘಟನೆ ಇದು ರೈತ ಸಂಘ. ಹೋರಾಟದ ಇವತ್ತು ಭ್ರಷ್ಟ ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡ್ತದೆ ಹೊರತು ಯಾವುದೇ ಅನುಕೂಲ ಮಾಡ್ತಾ ಇಲ್ಲ ಇವತ್ತು. ಹಾಗಾಗಿ ರೈತ ವಿರೋಧಿ ನೀತಿಗಳನ್ನು ಅನುಸರಿಸಿಕೊಂಡು ರೈತರಿಗೆ ತುಂಬಾ ಅನಾನುಕೂಲ ಮಾಡ್ತಾ ಬರ್ತಾ ಇದ್ದಾವೆ. ಈಗ ನೋಡ್ರಿ, ಕೆಲವು ಫ್ರೀ ಬಾಕಿಗಳನ್ನು ಕೊಟ್ಟು ರೈತರನ್ನೆಲ್ಲ ಮಂಗನ ಮಾಡಿ ನಿಮಗೆ ಬರ್ತಕ್ಕಂತ ಯಾವುದೋ ಒಂದು ಸಣ್ಣ ಪುಟ್ಟ ಆಸೆಗಳಿಗೆ ನೀವು ಒಳಗಾಗಿ ನಿಮ್ಮ ಊರಿಗೆ ಆಗ್ತಕ್ಕಂತ ಅನುಕೂಲಗಳನ್ನ ತಪ್ಪಿಸ್ಕೊಂತ ಇದ್ದೀರ. ಇದರಿಂದ ನೋಡಿ, ಕೆಲವು ಬಾಗಿಗಳನ್ನು ಕೊಟ್ಟು ಕೆಲವು ರೀತಿಯಲ್ಲಿ ನಿಮ್ಮದ ದುಡ್ಡನ್ನ ಮತ್ತೆ ಕಿತ್ಕೊಳ್ತಾ ಇದ್ದಾರೆ. ಬಹಳಷ್ಟು ದುಬಾರಿ ಆಗ್ತಿದ್ದಾವೆ ಎಲ್ಲ ವಸ್ತುಗಳು. ನೀವು ಕೊಡ್ತಕ್ಕಂತ ವಸ್ತುಗಳು ದುಬಾರಿ ಆಗಿದ್ದಾವೆ. ಒಂದ್ ಕಡೆಗೆ ನಿಮಗೆ ಫ್ರೀ ಕೊಡ್ತಿದ್ದಾರೆ, ಒಂದ್ ಕಡೆಗೆ ನಿಮ್ಮದೇ ದುಡ್ಡು ಕಿತ್ಕೊಂತ ಇದ್ದಾರೆ. ಇದು ನಿಮಗೆ ಗೊತ್ತಾಗ್ತೈತೆ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಈ ಭ್ರಷ್ಟ ಸರ್ಕಾರಗಳನ್ನ ಏನಾದ್ರೂ ಹಿಮ್ಮೆಟ್ಟಿಸ್ಬೇಕು, ಮಣಿಸ್ಬೇಕು ಅಂತಂದ್ರೆ ರೈತ ಸಂಘದಿಂದ ಮಾತ್ರ ಸಾಧ್ಯ. ನೋಡಿ, ಅದು ಯಾರು? ನೀವು ನಾವೆಲ್ಲ ಒಂದಾದಾಗ, ರೈತರು ಒಂದಾದ್ರೆ ಒಂದೇ ಒಂದು ದಿನದಲ್ಲಿ ಈ ಸರ್ಕಾರನ ಉಳಿಸ್ಬಹುದು ಮತ್ತೆ ಏಳಿಸ್ಬಹುದು. ರೈತ ಒಂದಾದ್ರೆ ಈ ಸರ್ಕಾರನ ನಾಳೆನೇ ಕೆಡಬಹುದು. ನಮಗೆ ಬೇಕಿಲ್ಲ ಅಂತಂದ್ರೆ ಈ ಸರ್ಕಾರನ ಮತ್ತೆ ವಾಪಸ್ ತಗೊಂಡು ಮತ್ತೆ ಬೇರೆ ಸರ್ಕಾರವನ್ನು ಕಟ್ಟ ಶಕ್ತಿ ಇದ್ರೆ ರೈತ ಸಂಘಕ್ಕೆ ಮಾತ್ರ. ಹಾಗಾಗಿ ರೈತ ಬಾಂಧವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ರೈತ ಸಂಘನ ಬಿಡಬೇಡಿ. ಇದರಿಂದಲೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಅನುಕೂಲ ಆಗುತ್ತೆ. ನಿಜವಾಗ್ಲೂ ಮುಂದೆ ಯಾವ್ದಾರ ಒಂದು, ನೋಡಿ ಇವತ್ತು ಒಂದು ಉದಾಹರಣೆ, ನಿಮ್ಮ ಊರಿಗೆ ನಿಮ್ಮ ತೋಟದಲ್ಲಿ ಯಾವ್ದಾರ ಒಂದು TC ಸುಟ್ಟೋಗಿತ್ತು ಅಂತಂದ್ರೆ 10-20 ಸಾವಿರ ನೀವು ದುಡ್ಡು ಕೊಡ್ಬೇಕು. ಹೌದಲ್ವಾ? ಕೊಡ್ತಾ ಇದ್ದೀರಲ್ವಾ? ಈ ಸಂಘಟನೆಯಿಂದ ಯಾವುದೇ ಒಂದು ರೂಪಾಯಿ ಕೊಡಬೇಡ್ರಿ. ನಿಮ್ ಇತ್ತಲಾಗಿ ನಿಮ್ಮದ ಯಾವುದೇ ನಿಮ್ಮ ಸ್ವಂತ ಕೆಲಸ ಇಲ್ಲ. ಸುಮಾರು 10-15 ಶಾಖೆಯನ್ನು ನನ್ನ ಸರ್ವಿಸ್ನಲ್ಲಿ ಉದ್ಘಾಟನೆ ಮಾಡುತ್ತೇನೆ. ಅತಿ ಕಡಿಮೆ ಸಮಯದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿರುವ ಊರು ಅಂದ್ರೆ ನಾಗ್ತಿಹಳ್ಳಿ ಅಂತೇಳಿ ನಮ್ಮ ಶರೀರಪ್ಪನವರು ಯಾಕೋ ಗೊತ್ತಿಲ್ಲ, ಬಹಳ ಮನಸ್ಸಿಗೆ ನೋವನ್ನು ಮಾಡ್ಕೊಂಡು ಕಾರ್ಯಕ್ರಮವನ್ನು 10-15 ನಿಮಿಷದಲ್ಲಿ ಮುಗಿಸಿರುವ ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಬಂಧುಗಳೇ ಅದು ನಿಮ್ಮ ಊರು. ಯಾಕೆ ಅಂತ ಗೊತ್ತಿಲ್ಲ, ನಾವು ಸುಮಾರು 1 ಗಂಟೆ ಮಾತಾಡ್ತಾರೆ ಅಂತ ನಮ್ಮ ಸಿದ್ದವೀರಪ್ಪನ ಒಂದು, ನಿಮಗೆ ಬಹಳ ಶಕ್ತಿ ನಮ್ಮ ಸಿದ್ದವೀರಪ್ಪನವರು ಅಂದ್ರೆ ಬರೀ ಒಂದು ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಆಗ ಕೇಳೋ ಕ್ವಶನ್ಗೆ ಅವರು ತಾವೆಲ್ಲರೂ ಕೂಡ ನಾವು ಕರೆದಂತ ಸಂದರ್ಭದಲ್ಲಿ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯಲ್ಲಿ ಸುಮಾರು 1 ಜನ ಬರಕ್ಕಾಗೋದಿಲ್ಲ. ಕೇವಲ ಎಷ್ಟು ಜನಕ್ಕೆ ಬರಕ್ಕಾಗುತ್ತೆ, 8 ಜನ ಕೈ ಜೋಡಿಸಿದ್ರೆ ಸಾಕಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಳ್ತಾ, ಇವತ್ತು ತಾಲೂಕು ಸಮಿತಿ ಯಾವುದೇ ಕಷ್ಟ ಸಂದರ್ಭದಲ್ಲಿ ನಿಮಗೆ ಕರೆ ಮಾಡ್ರಿ. ನಮ್ಮ ಅಧ್ಯಕ್ಷರು ಇರ್ತಾರೆ, ನಾವಿರ್ತೀವಿ, ನಿಮಗೆ ಯಾವಾಗಲೂ ಕೂಡ ಸದಾ ನಮ್ಮ ಸೇವೆಗೆ ಮಾಡೋಕ್ಕೆ ಇರ್ತೀವಿ. ಅದರ ಜೊತೆಗೆ ಈಗ ನಾವು ಸುಮಾರು 1 ತಿಂಗಳಿಂದ ನಿರಂತರವಾಗಿ ನೀವು ಕೇಳಿದಾಗ್ರೆ ಪ್ರಶ್ನೆಗೆ ನಮ್ಮ ಸಿದ್ದವೀರಪ್ಪನವರು ಧ್ವನಿ ಎತ್ತಿದ್ದಾರೆ. ಜಿಲ್ಲಾ ಕಚೇರಿಯಲ್ಲಿ ನಮ್ಮ DC ಮೇಡಮ್ನ ಹತ್ರ ಪದೇ ಪದೇ ಫೋನ್ ಮಾಡ್ತಿರ್ತಾರೆ. ಯಾಕೆ ಅಂತಂತಂದ್ರೆ ಏನ್ ಸುಮಾರು ಇವತ್ತು ಮಾರಿಕಣ್ಣ ಡ್ಯಾಮ್ ತುಂಬಿ ನೀವೆಲ್ಲ ಆಗಲೇ ಹೇಳಿದಾಗೇನೆ
ಇವತ್ತು ಬೆಳೆ ಬೆಳೆಯೋದಕ್ಕೆ ಜಮೀನಿಲ್ಲದೇನೆ ಪರಿಸ್ಥಿತಿ ಬಹಳ ಒಂದು ಅಧೋಗತಿಗೆ ಹೋಗಿದೆ ಅಂತ ಒಂದು ಧ್ವನಿ ಎತ್ತಿರುವ ಯಾರಾದರೂ ಬಹುಶಃ ನಾಯಕರಿದ್ರೆ ಅವರು ನಮ್ಮ ಸಿದ್ದವೀರಪ್ಪನವರು ಅಂತ ಹೇಳಿ ನಾನು ಇದು ವೇದಿಕೆಯ ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನೀವು ಯಾರೋ ರಾಜಕೀಯದ ಪಕ್ಷಗಳಿಗೆ ಹೋಗ್ತೀರಾ ಬಂಧುಗಳೇ ಹೋದಂತ ಸಂದರ್ಭದಲ್ಲಿ ಅವರು ನಿಮಗೆ ಏನೋ ಒಂದು ಹೇಳ್ತಾರೆ ಆಯ್ತು ನೋಡೋಣ ಮಾಡೋಣ ಅಂತ ಹೇಳಿ ಇವರು ಆ ತರ ನೋಡೋಣ ಮಾಡೋಣ ಆಮೇಲೆ ಏಮೇಲೆ ಏನಿಲ್ಲ ಅದೇ ತಕ್ಷಣಕ್ಕೆ ಕುಂತ ಜಾಗದಲ್ಲಿ ಅಲ್ಲೇನೆ ಫೋನ್ ಮಾಡೋ ವಿಚಾರ ಇರಬಹುದು ಅಧಿಕಾರಿಗಳನ್ನ ಎದುರಿಗೆ ಕೂರಿಸಿ ಮಾತಾಡುವಂತ ಶಕ್ತಿ ನಮ್ಮ ಸಿದ್ದವೀರಪ್ಪನವರಿಗೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಬಂಧುಗಳೇ ಬಹುಶಃ ಇಂತ ಒಬ್ರು ಮಹಾನ್ ರೈತ ಮುಖಂಡರು ನಮಗೆ ಸಿಕ್ಕಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಆಗ್ತಿದೆ ಅದರ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಸಮಯ ಅಭಾವ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಎಲ್ಲ ಪದಾಧಿಕಾರಿಗಳ ಫೋನ್ ನಂಬರ್ ಅನ್ನು ತಗೊಳ್ಳಿ ನಿಮಗೆ ಯಾವುದೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲಾ ರೈತ ಸಂಘಕ್ಕೆ ಹೊಸದುರ್ಗ ತಾಲೂಕು ರೈತ ಸಂಘಕ್ಕೆ ಜಾತ್ಯಳ್ಳಿ ಗ್ರಾಮಗಟ್ಟೆ ರೈತ ಸಂಘಕ್ಕೆ ಮಹಿಳಾ ಸಂಘಕ್ಕೆ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ.